ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟ್ರಾವೆಲಿಶ್ರೀ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಜೇಶ್. ಮೊದಲನೇದಾಗಿ ತಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷದ ಮೊದಲನೇ ವಿಡಿಯೋ ಇದು, ಕರಾವಳಿ ಕರ್ನಾಟಕ ಟ್ರಿಪ್ನ 11ನೇ ಎಪಿಸೋಡ್. ಸೊ ತಡ ಮಾಡದೆ ವಿಡಿಯೋ ನೋಡ್ಕೊಂಬರೋಣ. ಈಗ ಟೈಮ್ ಬೆಳಗ್ಗೆ 7:30 ಆಯಿತು. ನೀವು ನೋಡ್ತಿದ್ದೀರಲ್ಲ, ಈ ದಾರಿಲಿ ನಾವು ಬೀಚ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಹರೀಶ್ ಅವ್ರ ಮನೆಯಿಂದ ಒಂದು 400 meters ಅಷ್ಟೇ ಈ ಬೀಚ್ ಇರೋದು. ಒಂದು ರೋಡ್ ಕ್ರಾಸ್ ಮಾಡ್ಕೊಂಬಂದು ಈ ದಾರಿಯಲ್ಲಿ ನಡ್ಕೊಂಡು ಹೋದರೆ ನಮಗೆ ಬೀಚ್ ಸಿಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ, ಇವತ್ತು ಯಾವುದೂ ದೂರದಲ್ಲಿರೋ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗ್ತಿಲ್ಲ. ಈ ಬಾಡ ಅನ್ನೋ ಊರ ಹತ್ರ ಇರೋ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಯಾಕೆ ಅಂತಂದರೆ, ಇವತ್ತು ನಮ್ಮ ಹರೀಶನ್ ಬೈಕ್ನ ಸರ್ವಿಸಿಂಗ್ ಕೊಡಬೇಕು. ಸೊ ಸರ್ವಿಸ್ ಆಗಲಿಕ್ಕೆ ಒನ್ ಡೇ ಬೇಕಲ್ವಾ. ಸೊ ಹಂಗಾಗಿ ಅವರ ರಿಲೇಟಿವ್ಸ್ದು ಒಬ್ಬರದು ಇನ್ನೊಂದು ಬೈಕ್ ಇಸ್ಕೊಂಡು ಇಲ್ಲೇ ಸುತ್ತಮುತ್ತ ಇರೋ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಬೆಳಗ್ಗೆನೇ ಮಾರ್ನಿಂಗ್ ಟೈಮಲ್ಲಿ ಬೀಚ್ ಯಾವ ರೀತಿ ಇರುತ್ತೆ ಅಂತ, ಫುಲ್ ಪ್ರಶಾಂತವಾಗಿರುತ್ತೆ ಬೀಚ್ ಮಾತ್ರ. ಸೊ ಅದಕ್ಕೆ ಬೆಳಗ್ಗೆ ಬೆಳಗ್ಗೆನೆ ಬೀಚ್ ನೋಡೋಕೆ ಹೋಗ್ತಾ ಇದ್ದೀವಿ. ನಿಮಗೆ ಮುಂದೆ ಕಾಣ್ತಿದೆಯಲ್ಲ, ಅದು ಬೀಚು. ನಾವು ಆಲ್ಮೋಸ್ಟ್ ನಡ್ಕೊತಾ ಬಂದ್ವಿ ಬೀಚ್ ಹತ್ರ. ನೀವು ನೋಡ್ತಿದ್ದೀರಲ್ಲ, ಬೀಚಲ್ಲಿ ಅಲ್ಲಲ್ಲಲ್ಲಿ ಕೆಲವರು ಇದ್ದಾರೆ ಅಷ್ಟೇ, ತುಂಬ ಜನ ಏನೂ ಇಲ್ಲ. ಆ್ಯಂಡ್ ಈ ಬೀಚ್ ಹತ್ರ ರೆಸಾರ್ಟ್ಗಳು ಕೂಡ ಇದೆ, ನೀವು ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ಫುಲ್ ಕ್ರೌಡ್ ಆಗಿರೋ ಬೀಚ್ಗೆ ಹೋಗೋದಕ್ಕಿಂತ ಈ ಥರ ಇರೋ ಬೀಚ್ಗಳಿಗೆ ಬಂದರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನಿಮಗೆ ಸೌಂಡ್ ಕೇಳ್ತಿದೆಯಲ್ಲ ಎಷ್ಟು ಜೋರಾಗಿ ಸಮುದ್ರದ ಅಲೆಗಳದು. ನಾನು ಹರೀಶ ಇಲ್ಲೇ ಕುತ್ಕೊಂಡ್ವಿ ನೋಡಿ, ಇಲ್ಲಿ ಕೂತಿದ್ದಾನೆ ಹರೀಶ. ಆರಾಮಾಗಿ ಕುತ್ಕೊಂಡು ಸಮುದ್ರ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೀವಿ, ತುಂಬಾ ಚೆನ್ನಾಗಿದೆ. ಸೊ ಬೆಳಗ್ಗೆ ಹೊತ್ತು ಸಮುದ್ರ ನೋಡ್ತಾ ಕೂರಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. 7:30 ಬಂದವ್ರು ನಾವು, 9 ಆಗೋಯ್ತು, 1.5 hours ಆರಾಮಾಗಿ ನೋಡ್ತಾ ಕೂತ್ವಿ. ಸೊ ಈಗ ಮನೆಗೆ ಹೋಗೋಣ. ಮನೆಗೆ ಹೋಗಿ ಫ್ರೆಶಪ್ ಆಗಿ ಟಿಫನ್ ತಿನ್ಕೊಂಡು ಬೈಕ್ನ ಸರ್ವಿಸಿಗೆ ಕೊಟ್ಟು ಆ್ಯಂಡ್ ದೆನ್ ಇನ್ನೊಂದು ಬೈಕ್ ಇಸ್ಕೊಂಡು ನಾವು ನೆಕ್ಸ್ಟ್ ಹೋಗ್ತಿರೋ ಪ್ಲೇಸು ಸಾನಿಕಟ್ಟೆ ಅಂತ, ಇಲ್ಲಿ ಉಪ್ಪು ತಯಾರು ಮಾಡ್ತಾರೆ, ಅಲ್ಲಿ ಹೋಗೋಣ. ಸೊ ಬೈಕ್ನ ಶೋರೂಮಲ್ಲಿ ಸರ್ವಿಸಿಂಗಿಗೆ ಕೊಟ್ಟು ನಾವೀಗ ಸಾನಿಕಟ್ಟೆ ಕಡೆ ಹೊರಟ್ವಿ. ಈ ಸಾನಿಕಟ್ಟೆ ಗೋಕರ್ಣ ಹತ್ರ ಬರುತ್ತೆ. ಗೋಕರ್ಣಗೆ ಹೋಗೋ ರೋಡಲ್ಲಿ ಗೋಕರ್ಣಗಿಂತೂ ಒಂದು 3-4 kilometers ಹಿಂದೆಯೇ ನಿಮಗೆ ಸಿಗುತ್ತೆ. ಸೊ ಅಲ್ಲಿ ಹೋಗೋಣ. ಈ ಉಪ್ಪನ್ನ ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದು ನಮಗಲ್ಲಿ ನೀಟಾಗಿ ಗೊತ್ತಾಗುತ್ತೆ. ಸೊ ಅಲ್ಲಿ ಹೋಗಿ ನೋಡೋಣ. ಸೊ ನಾನೀಗ ಸಾನಿಕಟ್ಟೆನಲ್ಲಿದ್ದೀನಿ. ನೀವು ನೋಡ್ತಿದ್ದೀರಲ್ಲ, ನಿಮಗೆ ಮುಂದೆ ಎಷ್ಟೊಂದು ಮಡಿಗಳ ರೀತಿ ಕಾಣ್ತಿದೆ. ಸೊ ಈ ಮಡಿಗಳೊಳಕ್ಕೆ ಸಮುದ್ರದ ಉಪ್ಪು ನೀರನ್ನ ಸ್ಟೋರ್ ಮಾಡ್ತಾರೆ. ಸೊ ಈ ಉಪ್ಪು ನೀರು ಸೂರ್ಯನ ಬೆಳಕು ಮತ್ತು ಗಾಳಿಗೆ ಎವಾಪರೇಟ್ ಆಗಿ ಆ ನೀರಲ್ಲಿರೋ ಉಪ್ಪಿನ ಅಂಶ ಈ ಮಡಿಗಳಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ಅದನ್ನು ಇವರು ಪ್ಯೂರಿಫೈ ಮಾಡಿ ಪ್ಯಾಕ್ ಮಾಡ್ತಾರೆ. ಈ ರೀತಿ ನಮಗೆ ಉಪ್ಪು ತಯಾರಾಗುತ್ತೆ. ಬಟ್ ನೀವೀಗೇನು ಇಲ್ಲಿ ನೋಡ್ತಿದ್ದೀರಾ, ಈ ಮಡಿಗಳಲ್ಲಿರೋದು ಉಪ್ಪು ನೀರಲ್ಲ, ಮಳೆ ನೀರು. ಇಲ್ಲಿ ಮಳೆ ನೀರೀಗ ಸ್ಟೋರ್ ಆಗಿರೋದು. ಯಾಕೆ ಅಂತಂದರೆ, ಈ ನೀರನ್ನೆಲ್ಲ ಮತ್ತೆ ಕ್ಲೀನ್ ಮಾಡಿ ಇವರು ಫೆಬ್ರವರಿನಲ್ಲಿ ಈ ಮಡಿಗಳೊಳಕ್ಕೆ ಉಪ್ಪು ನೀರನ್ನ, ಸಮುದ್ರದ ನೀರನ್ನ ಬಿಡ್ತಾರೆ. ಸೊ ಈ ಸಾಲ್ಟ್ ಪ್ರೊಡಕ್ಷನ್ಗೆ ಬೆಸ್ಟ್ ಟೈಮ್ ಅಂತಂದರೆ ಬೇಸಿಗೆ ಕಾಲ ಅಷ್ಟೇ. ಯಾಕಂದರೆ ಆ ನೀರು ಎವಾಪ್ರೇಟ್ ಆಗಬೇಕು ಅಂತಂದರೆ ಅಷ್ಟು ಬಿಸಿಲು ಅವಶ್ಯಕತೆ ಇರುತ್ತೆ. ಸೊ ಈಗೇನು ನೀವು ನೋಡ್ತಿದ್ದೀರಾ, ಇದೆಲ್ಲ ಸ್ವೀಟ್ ವಾಟರ್ ಅಷ್ಟೇ. ನೀವು ನೋಡ್ತಿದ್ದೀರಲ್ಲ ಮುಂದೆ, ಇದು ಮರಳಿನ ರಾಶಿ ಅಲ್ಲ, ಉಪ್ಪಿನ ರಾಶಿ. ಇಲ್ಲಿರೋದು ಕಲ್ಲುಪ್ಪು, ನಿಮಗಲ್ಲಿ ಮುಂದೆ ಕಾಣ್ತಿದೆಯಲ್ಲ, ಅದು ಕಲ್ಲುಪ್ಪು. ನಾನು ಇದೇ ಫಸ್ಟ್ ಟೈಮು ಇಷ್ಟು ಉಪ್ಪನ್ನ ನೋಡ್ತಾ ಇರೋದು. ನೋಡ್ತಿದ್ದೀರಲ್ಲ, ಕಲ್ಲುಪ್ಪು ನೋಡಿ, ನನ್ನ ಕೈಯಲ್ಲಿದೆ ಕಲ್ಲುಪ್ಪು. ಸೊ ಈ ಉಪ್ಪನ್ನ ಮ್ಯಾನುಫ್ಯಾಕ್ಚರ್ ಹೇಗಾಗತ್ತೆ ಅಂತ ಕಂಪ್ಲೀಟಾಗಿ ನೋಡಬೇಕು ಅಂತಂದರೆ ನೀವು ಬೇಸಿಗೆಯಲ್ಲಿ ಅಷ್ಟೇ ಬರಬೇಕು. ಸೊ ಈಗ ಇದೆಲ್ಲ ಬಂದಾಗಿದೆ. ಇಲ್ಲಿರೋ ನಿಮಗೆ ಕಾಣ್ತಿರೋ ಈ ಉಪ್ಪಿನ ರಾಶಿ ಓದ್ ಬೇಸಿಗೆನಲ್ಲಿ ಪ್ರೊಡಕ್ಷನ್ ಆಗಿರೋದು. ಸೊ ಇನ್ನೂ ಪ್ಯಾಕ್ ಮಾಡದೆ ಈ ಥರ ಸ್ಟೋರ್ ಮಾಡಿದ್ದಾರೆ.
ಸೊ ಸಾಣಿಕಟ್ಟೆ ನೋಡಿಕೊಂಡು ನಾವು ಮನೆಗೆ ಬರೋಷ್ಟರಲ್ಲಿ ಮಧ್ಯಾಹ್ನ 2 ಗಂಟೆ ಏನೋ ಆಯಿತು. ಬಂದು ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಟೈಮು 4:30. ನಾವೀಗ ಇಲ್ಲೇ ಬಾಡದಲ್ಲಿ ಕಾಂಚಿಕಾ ಪರಮೇಶ್ವರಿ ಟೆಂಪಲ್ ಅಂತಿದೆ, ಸೊ ಅಲ್ಲೋಗ್ತಾ ಇದ್ದೀವಿ. ಆ್ಯಂಡ್ ದೆನ್ ಈ ಟೆಂಪಲ್ ನೋಡಿಕೊಂಡು ನಾವು ಮತ್ತೆ ಒನ್ನಳ್ಳಿ ಸನ್ಸೆಟ್ ವ್ಯೂ ಪಾಯಿಂಟ್ ಇದೆ, ತುಂಬಾ ಚೆನ್ನಾಗಿದೆ, ಸೊ ಅಲ್ಲೋಗೋಣ. ಸೊ ಇದು ನೀವು ಮುಂದೆ ಕಾಣ್ತಿದೆಯಲ್ಲ ಕಾಂಚಿಕಾ ಪರಮೇಶ್ವರಿ ದೇವಸ್ಥಾನ. ಇದು ನಾನೀಗ ಹರೀಶ್ ಅವರು ಬಾಡಾದಲ್ಲಿರೋ ಮೈನ್ ಟೆಂಪಲ್ ಅಂದರೆ ಕಾಂಚಿಕಾ ಪರಮೇಶ್ವರಿ ದೇವಸ್ಥಾನ ಒಂದು ಸಣ್ಣದ ಗುಡ್ಡದ ಮೇಲಿದೆ. ಏಪ್ರಿಲ್ ಮಂತಲ್ಲಿ ಈ ಕಾಂಚಿಕಾ ಪರಮೇಶ್ವರಿ ದೇವಸ್ಥಾನ ಜಾತ್ರೆ ಕೂಡ ನಡೆಯುತ್ತೆ. ನೀವು ನೋಡ್ತಿದ್ದೀರಲ್ಲ ಇದು ದೇವಸ್ಥಾನ, ಯಾರೇ ಈ ಬಾಡಕ್ಕೆ ಬಂದರೂ ಈ ದೇವಸ್ಥಾನ ನೋಡ್ಕೊಂಡೇ ಹೋಗ್ತಾರೆ. ಸೊ ದೇವಸ್ಥಾನ ನೋಡ್ಕೊಂಬರೋಣ. ಈ ದೇವಸ್ಥಾನ ಒಂದು ಗುಡ್ಡದ ಮೇಲೆ ಇರೋದು ಅಂತ ಹೇಳದ್ನಲ್ಲ, ನೀವು ನೋಡ್ತಿದ್ದೀರಲ್ಲ ದೇವಸ್ಥಾನದ ಹಿಂಬದಿಯಿಂದ ಕಾಣುವಂಥ ವ್ಯೂವು, ಸಮುದ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೊ ಸನ್ಸೆಟ್ ಆಗೋ ಟೈಮ್ ಹತ್ರ ಬಂತು, ಇಲ್ಲಿಂದ ನಾವು ಹೊನ್ನಳ್ಳಿ ವ್ಯೂ ಪಾಯಿಂಟ್ಗೆ ಹೋಗೋಣ. ಸೊ ನಾನೀಗ ಹೊನ್ನಳ್ಳಿ ಸನ್ಸೆಟ್ ವ್ಯೂ ಪಾಯಿಂಟ್ ಹತ್ರ ಇದ್ದೀನಿ. ನೀವು ನೋಡ್ತಿದ್ರಲ್ಲ ಒಂದು ಗುಡ್ಡದ ಮೇಲಿಂದ ನಿಂತು ಈ ಸನ್ಸೆಟ್ ಆಗೋದನ್ನು ನಾವಿಲ್ಲಿ ನೋಡ್ಬೋದು. ತುಂಬಾ ಜನ ಬರ್ತಾರೆ ಈ ಸನ್ಸೆಟ್ನ ನೋಡಲಿಕ್ಕೆ. ಸೊ ಹಿಂಗೆ ಈ ಗುಡ್ಡದಿಂದ ಒಂದು ಸ್ವಲ್ಪ ಕೆಳಗಡೆ ಇಳ್ಕೊಂಡು ಹೋಗಿ ಅಲ್ಲಿ ಕೂತು ನಾವು ಸನ್ಸೆಟ್ನ ಕ್ಯಾಪ್ಚರ್ ಮಾಡೋಣ. ತುಂಬಾ ಚೆನ್ನಾಗಿದೆ ಈ ಲೊಕೇಶನ್ ಮಾತ್ರ. ಸೊ ನೋಡಿದ್ರಲ್ಲ ಈ ಗುಡ್ಡ ಯಾವ ರೀತಿ ಕಾಣುತ್ತೆ ಅಂತ, ಒಂದು ಸ್ವಲ್ಪ ಕೆಳಗಡೆ ಇಳ್ಕೊಂಡು ಬಂದು ನಾನು ಆ ವಿಡಿಯೋ ಮಾಡಿದ್ದು. ಆ್ಯಂಡ್ ಹಂಗೆ ನೀವು ಮುಂದೆ ನೋಡ್ತಿದ್ದೀರಲ್ಲ, ಸೊ ಇನ್ನೇನು ಸೂರ್ಯ ಮುಳುಗೋ ಟೈಮ್ ಹತ್ರ ಬಂತು. ಸೊ ಈ ಸನ್ಸೆಟ್ನ ನೀಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ, ಅದು ಹೇಗಿದೆ ಅಂತ ನೋಡ್ಕೊಂಬನ್ನಿ. ಸನ್ಸೆಟ್ ನೋಡಿಕೊಂಡು ಮೇಲ್ಗಡೆ ಹತ್ಕೊಂಡು ಬಂದ್ವಿ. ಸೊ ಇದು ಪಾರ್ಕಿಂಗ್ ಪ್ಲೇಸು, ನಾವು ಬಂದಾಗ ಒಂದು 5-6 ಬೈಕ್ಸ್ ಅಷ್ಟೇ ಇದ್ದಿದ್ದು, ಇವಾಗ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸೊ ಫ್ರೆಂಡ್ಸ್, ಈ ವಿಡಿಯೋ ಹೇಗನ್ನಿಸ್ತು ಅಂತ ನಿಮ್ಮ ಕಮೆಂಟಲ್ಲಿ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಮತ್ತೊಂದು ವೀಡಿಯೋದಲ್ಲಿ ಮತ್ತೊಂದು ಪ್ಲೇಸಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.